बहु निरीक्षित नम कर्नाटक सरकार ग्यारंटी बहु निरीक्षित योजने गृहलक्ष्मी योजने योजने बग्गे मातनाडलिक्के तम्मनेल्लरन्नू इवत्तु नानु पत्रिका माध्यम गोष्ठिगे करेदिदीनि मोदलनेदागि तमगेल्लरिगू स्वागत माड्ता नन्न जोते नम्म इलाखेय सेक्रेटरिगळादंत मंजुला अवरिद्दारे अदे रीति नम्म डैरेक्टर आदंत अर्चना अवरिद्दारे इवंदु गृहलक्ष्मीय योजनेयन्न कुटुंबद यजमानि ಯಾವ ರೀತಿ ಈ ಯೋಜನೆಯ ಲಾಭವನ್ನ ಪಡೆದುಕೊಳ್ಳಬಹುದು ಮತ್ತು ಯಾವತ್ತು ಈ ಯೋಜನೆ ಅಪ್ಲಿಕೇಶನ್ ನ ಅಪ್ಲೋಡ್ ಮಾಡಬಹುದು ಅನ್ನುವಂತ ಒಂದು ಮಾಹಿತಿಯನ್ನ ಕೊಡಲಿಕ್ಕೆ ನಾನು ತಮ್ಮ ಎದುರುಗಡೆ ಬಂದಿದ್ದೀನಿ ಈ ಒಂದು ಯೋಜನೆ ಅಪ್ಲಿಕೇಶನ್ ಅನ್ನು ಕರ್ನಾಟಕದ ರಾಜ್ಯಾದ್ಯಂತ ಕರ್ನಾಟಕ 1 बैंगलूर 1 ग्राम 1 बापूजी सेवा केंद्र मने यजमानी आदंतवरु अंद्रे पडितर चीटियल्लि एनु यजमानी अंत हेसरन्न नोंदायिसिकोंडंतवरु पडितर चीटिय संख्ये अथवा पडितर चीटी हागू एपीएल बीपीएल मत्तु अंतोदय कार्ड यारु टैक्स पे आगिरोदिल्लो जीएसटी पे आगिरोदिल्लो अंतवरु पडितर चीटी अदर प्रति मत्तु आधार कार्ड न प्रति तगेदुकोंडु होगबेकु मत्तु एनु नानु ईगागले हेळदे कर्नाटक 1 बैंगलूर 1 ग्राम 1 मत्तु बापूजी सेवा केंद्रक्के होगि इदन्न नोंदणियन्न माड्कोळ्ळबहुदु अदर जोतेयल्लि बहळ क्लियर आगि हेळ्ता इदीनि आधार लिंक ಇಲ್ಲದಂತ ಅಕೌಂಟ್ಗೆ ಈ ಒಂದು ಯೋಜನೆಯ ಹಣ ಬರಬೇಕು ಅಂತಂದ್ರೆ ಅಂತ ಸಂದರ್ಭದಲ್ಲಿ ಬೇರೆ ಪಾಸ್ಬುಕ್ ಅನ್ನು ಕೂಡ ಅವರು ತೆಗೆದುಕೊಂಡು ಹೋಗಬಹುದು ಅವಾಗ ಆ ಪಾಸ್ಬುಕ್ ಅನ್ನು ಸಾಫ್ಟ್ವೇರ್ ನಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ ಅಪ್ಲೋಡ್ ಮಾಡಿದ ಮೇಲೆ ಆ ಎಲ್ಲ ಇನ್ಫರ್ಮೇಷನ್ ನಮ್ಮ ಸಿಡಿಪಿಒ ಲಾಗಿನ್ ಗೆ ಹೋಗುತ್ತೆ ಆಮ್ ಐ ರೈಟ್ ಅದರ ಜೊತೆಯಲ್ಲಿ तहसीलदार आगिरबहुदु जास्ती जन आद्रे जास्ती संख्ये नोंदणी आद्रे तहसीलदार आगिरबहुदु अथवा तालूक पंचायत इओ आगिरबहुदु ई मूरु जनर लॉगिन गे होगि आ पासबुक नल्लि इरुवंत मनेय मुख्यस्थेय हेसरु मत्तु पडितर चीटियल्लि इरुवंत मनेय मुख्यस्थेय हेसरन्न टैली आद्रे अदु इमिडियेट आगि अप्रूव आगि ಅವರಿಗೆ ಅಲ್ಲಿ ನಾವು ಆರ್ಡರ್ ಕಾಪಿಯನ್ನ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತೀವಿ ಅವರ ಮನೆಗೆ ನಂತರ ನಾವು ಆರ್ಡರ್ ಕಾಪಿಯನ್ನ ನಮ್ಮ ಸಿಡಿಪಿಒಗಳು ಮತ್ತು ಅಂಗನವಾಡಿ ಕಾರ್ಯಕರ್ತರ ಮುಖಾಂತರ ಅವರ ಮನೆಗಳಿಗೆ ಈ ಆರ್ಡರ್ ಕಾಪಿಯನ್ನ ತಲುಪಿಸುವಂತ ಕೆಲಸವನ್ನ ಮಾಡ್ತೀವಿ ಅವರು ಆಧಾರ್ ಲಿಂಕ್ ಇರುವಂತ ಅಕೌಂಟ್ ಗೆನೆ ನಮ್ಮ ದುಡ್ಡು ಬರಲಿ ಅಂತ ತೊಂದ್ರೆ ಇಲ್ಲ ಅಂತಂದ್ರೆ ಅವರಿಗೆ ಪಾಸ್ಬುಕ್ ತರುವಂತ ಪ್ರಮೇಯ ಇರೋದಿಲ್ಲ ಅವರು ಸಿಂಪಲ್ ಆಗಿ ಒಂದು ಪಡಿತರ ಚೀಟಿಯನ್ನ ಮತ್ತು आधार कार्ड ತೆಗೆದುಕೊಂಡು ಹೋಗಬೇಕು ಅದರ ಜೊತೆಯಲ್ಲಿ ಮೊಬೈಲ್ ಅನ್ನು ಆಧಾರ್ ಕಾರ್ಡ್ ಲಿಂಕ್ ಇರುವಂತ ಮೊಬೈಲ್ ಅನ್ನು ತೆಗೆದುಕೊಂಡು ಹೋಗುವುದು ಅವಶ್ಯಕತೆ ಇದೆ ಅಂತ ಈ ಮೂಲಕ ಹೇಳ್ತೀನಿ ಅದೇ ರೀತಿ ಈ ಎಲ್ಲ ಏನು 1 ಕೋಟಿ 28 ಲಕ್ಷ ಕುಟುಂಬಗಳು ಈ ಗೃಹಲಕ್ಷ್ಮಿಯ ಯೋಜನೆಯ ಲಾಭವನ್ನ ಏನು ಪಡಿತಾರೆ ಇಂತವರಿಗೆ ಸ್ಥಳ ದಿನಾಂಕ ಮತ್ತು ಸಮಯವನ್ನ ಈಗಾಗಲೇ ಆಧಾರ್ ಕಾರ್ಡ್ ಲಿಂಕ್ ಇರುವಂತ ಮೊಬೈಲ್ ಗಳಿಗೆ ಈ ಗವರ್ನೆನ್ಸ್ ದವರು ನಮ್ಮ ಇಲಾಖೆಯವರು ನಾವು ಎಸ್ಎಂಎಸ್ ಮಾಡ್ತೀವಿ ಅವರಿಗೆ ಸ್ಥಳ ದಿನಾಂಕ ಸಮಯವನ್ನ ನಿಗದಿಪಡಿಸಿದಂತ ಸ್ಥಳ ದಿನಾಂಕ ಸಮಯವನ್ನ ಎಸ್ಎಂಎಸ್ ಮೂಲಕ ನಾವು ಅವರಿಗೆ ತಿಳಿಸ್ತೀವಿ ಅದರ ಪ್ರಕಾರ ಅವರು ತಮ್ಮ ಹತ್ರ ಇರುವಂತ ಹಳ್ಳಿಗಳಲ್ಲಿ ಇರುವಂತವರು ಗ್ರಾಮ 1 ಮತ್ತು ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಬಹುದು ಸಿಟಿನಲ್ಲಿ ಇರುವಂತವರು ಕರ್ನಾಟಕ 1 ಮತ್ತು ಬೆಂಗಳೂರು 1 ಗೆ ಹೋಗಿ ತಮಗೆ ನಿಗದಿಪಡಿಸಿದಂತ ಸ್ಥಳ ದಿನಾಂಕ ಸಮಯದ ಪ್ರಕಾರ ಅವರು ಅಲ್ಲಿ ಹೋದ್ರೆ ಅವರಿಗೂ ತುಂಬಾ ಈಜಿ ಆಗುತ್ತೆ ಅನುಕೂಲ ಆಗುತ್ತೆ ಗೊಂದಲಗಳು ಮತ್ತೆ ರಶ್ ಕೂಡ ಕಡಿಮೆ ಆಗುತ್ತೆ ಇದರ ಜೊತೆಯಲ್ಲಿ
ಅವರು ಇದರ ಜೊತೆಯಲ್ಲಿ ಅವರಿಗೆ ಕೊಟ್ಟಂತ ಸಮಯ ದಿನಾಂಕವನ್ನ ಅವರು ಮಿಸ್ ಮಾಡ್ಕೊಂಡ್ರೆ ಪ್ರತಿದಿನ ಅಂತವರಿಗೆ ಪ್ರತಿದಿನ ಸಂಜೆ 5 ಗಂಟೆ ನಂತರ ಅವರು ಅವರ ಹತ್ತಿರದಲ್ಲಿ ಇರುವಂತ ಕೇಂದ್ರ ಅದೇ ಕೇಂದ್ರಕ್ಕೆ ಅವರಿಗೆ ನಿಗದಿಪಡಿಸಿದಂತ ಕೇಂದ್ರಕ್ಕೆ ಪ್ರತಿದಿನ ಸಾಯಂಕಾಲ 5 ಗಂಟೆ ನಂತರ ಹೋಗಿ ಅವರು ನೋಂದಣಿಯನ್ನ ಮಾಡ್ಕೊಳ್ಳಬಹುದು ಈ ನೋಂದಣಿಯ ಪ್ರಕ್ರಿಯೆಗೆ ನಾವು ಟೈಮ್ ಲಿಮಿಟ್ ಅನ್ನು ಕೊಟ್ಟಿಲ್ಲ ಇದು ನಿರಂತರವಾಗಿ ನಡೆಯುವಂತ ಒಂದು ಪ್ರಕ್ರಿಯೆ ಅದರ ಜೊತೆಯಲ್ಲಿ ಅವರಿಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಅವರು ನಮ್ಮ ಇಲಾಖೆ ಕೊಟ್ಟಂತ 8147 500 8147 500 ಮೊಬೈಲ್ ಸಂಖ್ಯೆಗೆ ಎಸ್ಎಂಎಸ್ ಮಾಡುವುದರ ಮುಖಾಂತರ ಇನ್ನೊಮ್ಮೆ ಹೇಳಲಾ 8147 500 ಮೊಬೈಲ್ ಸಂಖ್ಯೆಗೆ ಎಸ್ಎಂಎಸ್ ಮಾಡುವುದರ ಮುಖಾಂತರ ಅವರಿಗೆ ಏನಾದರೂ ಕ್ವೆರೀಸ್ ಇದ್ದರೆ ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ಬಗೆಹರಿಸ್ಕೊಳ್ಬೋದು ಅವರಿಗೆ ಸ್ಥಳ ದಿನಾಂಕ ಸಮಯವನ್ನು ಕೂಡ ಅವರಿಗೆ ಕೊಟ್ಟಂತ ಇದನ್ನು ಕೂಡ ಅವರು ತಿಳ್ಕೊಳ್ಬೋದು ಜೊತೆಯಲ್ಲಿ 1902 1902 ಈ ಹೆಲ್ಪ್ ಲೈನ್ಗೆ ಕಾಲ್ ಮಾಡಿ ಕೂಡ ಅವರು ತಮ್ಮ ಸಮಸ್ಯೆಗಳನ್ನು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬಹುದು ಇದರ ಜೊತೆಯಲ್ಲಿ ಪರ್ಯಾಯವಾಗಿ ಪ್ರಜಾಪ್ರತಿನಿಧಿ ಅಂತ ಹೇಳಿ ನಾವು ಸರ್ಕಾರದಿಂದ ಗುರುತಿಸಲ್ಪಟ್ಟ ಸ್ವಯಂ ಸೇವಕರನ್ನು 1000 ಜನಸಂಖ್ಯೆ ಇದ್ದಲ್ಲಿ ಎರಡು ಒಬ್ಬರು ಮಹಿಳೆ ಒಬ್ಬರು ಪುರುಷ ಆ ರೀತಿ ಪ್ರಜಾಪ್ರತಿನಿಧಿಗಳನ್ನು ನಾವು ನೇಮಿಸ್ತಾ ಇದ್ದೀವಿ ಅಂಥ ಪ್ರಜಾಪ್ರತಿನಿಧಿಗಳು ಈ ಒಂದು ಬೆನಿಫಿಷರಿ ಅಂತ ಏನು ಹೇಳ್ತೀವಿ ಕುಟುಂಬದ ಅಂದರೆ ಮನೆ ಬಾಗಿಲಿಗೆನೆ ಹೋಗಿ ಈ ರಿಜಿಸ್ಟ್ರೇಷನ್ನ ಮಾಡ್ತಾರೆ ಅದು ಕೂಡ ಉಚಿತವಾಗಿ ನಾನು ಬಹಳ ಗಟ್ಟಿಯಾಗಿ ಹೇಳಲಿಕ್ಕೆ ಬಯಸ್ತೇನೆ ಈ ಯೋಜನೆಯನ್ನು ಅಪ್ಲೋಡ್ ಮಾಡಲಿಕ್ಕೆ ಯಾರೇ ಪ್ರಜಾಪ್ರತಿನಿಧಿಗಳು ಬಂದರು ಅಥವಾ ಗ್ರಾಮ್ ಒನ್ ಈ ಎಲ್ಲ ನಾವೇನು ಹೆಸರು ಹೇಳ್ತಾ ಇದ್ದೀವಿ ಕರ್ನಾಟಕ ಒನ್ ಬೆಂಗಳೂರು ಒನ್ ಗ್ರಾಮ್ ಒನ್ ಬಾಪೂಜಿ ಸೇವಾ ಕೇಂದ್ರ ಇಲ್ಲಿ ಉಚಿತವಾಗಿ ಇದನ್ನು ಇದರ ಲಾಭವನ್ನು ಅವರು ಪಡ್ಕೊಳ್ಬೇಕು ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ಜೊತೆಯಲ್ಲಿ ಮಧ್ಯವರ್ತಿಗಳು ಯಾರಾದರೂ ಬಂದರೆ ಏಜೆಂಟ್ಗಳು ಯಾರಾದರೂ ಬಂದರೆ ಅಥವಾ ಸರ್ಕಾರ ನೇಮಿಸಿದಂಥ ಪ್ರಜಾಪ್ರತಿನಿಧಿಗಳೇ ತಮ್ಮ ಹತ್ರ ಏನಾದರೂ ದುಡ್ಡನ್ನು ಕೇಳಿದ್ರೆ ತಕ್ಷಣ ನೀವು ನಮ್ಮ CDPOಗಳ ಗಮನಕ್ಕೆ ತೆಗೆದುಕೊಂಡು ಬನ್ನಿ ನಮ್ಮ ಇಲಾಖೆಯ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಮತ್ತು ತಮಗೆ ನಮೂದಿಸಿದಂಥ ಈ ಮೊಬೈಲ್ ಸಂಖ್ಯೆಗೆ ನೀವು ಮೆಸೇಜ್ ಮಾಡಿ ಅಂಥವರ ಮೇಲೆ ನಾವು ಅತ್ಯಂತ ಕಠಿಣ ಕ್ರಮವನ್ನು ನಾವು ತೆಗೆದುಕೊಳ್ತೀವಿ ಈ ಒಂದು ಯೋಜನೆಯನ್ನು ನಾವು ನಮ್ಮ ರಾಷ್ಟ್ರೀಯ ನಾಯಕರ ಕಡೆಯಿಂದ ಈ ಒಂದು ಅಪ್ಲಿಕೇಶನ್ ಅಪ್ಲೋಡ್ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸರ್ ಆಗಲಿ ಅಥವಾ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸರ್ ಆಗಲಿ ನಾನಾಗಲಿ ನಮ್ಮ ರಾಷ್ಟ್ರೀಯ ನಾಯಕರ ಕಡೆಯಿಂದ ಈ ಒಂದು ಲಾಂಚಿಂಗ್ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಪತ್ರವನ್ನು ಬರೆದಿದ್ದೀವಿ ಸೊ ನಮಗೆ ಮಧ್ಯಾಹ್ನ 2 ಗಂಟೆವರೆಗೂ ನಮಗೆ ಕನ್ಫರ್ಮೇಷನ್ ಬರುತ್ತೆ ಅವರೇನಾದರೂ ಒಪ್ಕೊಂಡ್ರೆ ಸೋಮವಾರ ಸಾಯಂಕಾಲ ಇದೇ ಬ್ಯಾಂಕ್ವೆಟ್ ಹಾಲ್ನಲ್ಲಿ 5 ಗಂಟೆಗೆ ಈ ಒಂದು ಲಾಂಚಿಂಗ್ ಕಾರ್ಯಕ್ರಮವನ್ನು ನಮ್ಮ ರಾಷ್ಟ್ರೀಯ ನಾಯಕರ ಕಡೆಯಿಂದ ನಾವು ಉದ್ಘಾಟನೆ ಮಾಡ್ತೀವಿ ಸೋಮವಾರ ಒಂದೇ ನಿಮಿಷ ನಾನು ಹೇಳ್ತೀನಿ ಸೋಮವಾರ ಸಾಯಂಕಾಲ 5 ಗಂಟೆಗೆ 17ನೇ ತಾರೀಕು ಲಾಂಚಿಂಗ್ ಮಾಡ್ತೀವಿ ಅದೇನಾದರೂ ಅವರಿಗೆ ಕನ್ವೀನಿಯಂಟ್ ಆಗಲಿಲ್ಲ ಅಂತಂದರೆ 19ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಯವರ ಕೈಯಿಂದ ಇದೇ ಬ್ಯಾಂಕ್ವೆಟ್ ಹಾಲಲ್ಲಿ ಸಾಯಂಕಾಲ 5 ಗಂಟೆಗೆ ನಾವು ಲಾಂಚ್ ಮಾಡ್ತಾ ಇದ್ದೀವಿ ನಾವು ನಮ್ಮ ರಾಷ್ಟ್ರೀಯ ನಾಯಕರು ಅಂತ ಹೇಳ್ತಾ ಇದ್ದೀನಿ ಸೊ ಅದರಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರು ಇದ್ದಾರೆ ಇನ್ನುಳಿದಂಥ ನಾಯಕರುಗಳು ಕೂಡ ಇದ್ದಾರೆ ನಮಗೆ 2 ಗಂಟೆವರೆಗೂ ಕನ್ಫರ್ಮೇಷನ್ ಬರುತ್ತೆ ನಾನು ತಮಗೆ
ಪತ್ರಿಕಾ ಲಿಖಿತ ಹೇಳಿಕೆಯನ್ನು ತಮ್ಮೆಲ್ಲರಿಗೂ ಕೂಡ ಕಳಿಸ್ಕೊಡ್ತೀನಿ. ಸೋನಿಯಾ ಮೇಡಮ್ ಏನಾದರೂ ಅಪ್ರೋಚ್ ಮಾಡಿದಿರಾ? ನಾನು 2 ಗಂಟೆವರೆಗೆ ಲಿಖಿತ ಹೇಳಿಕೆಯನ್ನು ಹೌದು ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಪತ್ರವನ್ನು ಬರೆದಿದ್ದಾರೆ, ಉಪಮುಖ್ಯಮಂತ್ರಿಗಳು ಪತ್ರವನ್ನು ಬರೆದಿದ್ದಾರೆ, ನಾವು ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ. ನಾನು ಏನು ಹೇಳ್ತಾ ಇದ್ದೀನಿ, ನಾವು ಈಗಾಗಲೇ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ಅದು ಕನ್ಫರ್ಮ್ ಆದರೆ 17ನೇ ತಾರೀಕು ಸಾಯಂಕಾಲ 5 ಗಂಟೆಗೆ, ಇಲ್ಲ ಅಂದರೆ 19ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದ ಈ ಕಾರ್ಯಕ್ರಮವನ್ನು ಲಾಂಚ್ ಮಾಡ್ತೀವಿ. ಎಸ್ ಸರ್. ಸರ್, ಅದು ಲಾಂಚ್ ಯಾವಾಗ ಆಗುತ್ತೋ ಅವತ್ತಿನಿಂದನೇ ಓಪನ್ ಆಗುತ್ತೆ. 2 ಗಂಟೆ ಒಳಗಡೆ, ಇವತ್ತು ಮಧ್ಯಾಹ್ನ 2 ಗಂಟೆ ಒಳಗಡೆ ತಮಗೆ ನಾವು ತಿಳಿಸ್ತೀವಿ ಸರ್. ಅದಕ್ಕೇನೆ ನಾನು ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ, ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಇವತ್ತು 2 ಗಂಟೆ ಒಳಗಡೆ ತಮಗೆ ಲಿಖಿತವಾಗಿ ಇದನ್ನು ಮಾಡ್ತೀವಿ, ಯಾಕಂದ್ರೆ ನಮಗೂ ತಯಾರಿ ಮಾಡ್ಕೊಳ್ಳೋಕ್ಕೆ ಸಮಯ ಬೇಕಾಗುತ್ತೆ. ಸೊ 2 ಗಂಟೆ ಒಳಗಡೆ ತಮಗೆ, ಬಟ್ 17th or 19th, it is clear.